ಆತ್ಮೀಯರೇ, ಸುಮಾರು 2 ವರ್ಷಗಳ ಹಿಂದೆ ನಮಗೆ ಶಿವಯೋಗ್ ಕಾಸ್ಮಿಕ್ ಎನರ್ಜಿ ಮೂಲಕ ಹೇಗೆ ಕೃಷಿ ಮಾಡಬೇಕನ್ನೋದನ್ನು ಡಾಕ್ಟರ್ ಶಿವಾನಂದ ಅವಧೂತ ಅವರ ಮೂಲಕ ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲ ಕೃಷಿಯಲ್ಲೂ ಕಾಸ್ಮಿಕ್ ಎನರ್ಜಿಯನ್ನು ಬಳಸಿ ಹೇಗೆ ಕೃಷಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮೈಸೂರು ಫೋರಮ್ನವರು ನಮಗೆ ಕಳೆದ 2 ವರ್ಷದ ಹಿಂದೆ ಕಾಸ್ಮಿಕ್ ಎನರ್ಜಿಯನ್ನು ಬಳಸಿ ಹೇಗೆ ನಾವು ಕೃಷಿ ಮಾಡಬೇಕು ಅನ್ನೋದನ್ನು ಅಂತ ಹೇಳಿಕೊಟ್ಟು ಅದನ್ನು ಕಾಸ್ಮಿಕ್ ಎನರ್ಜಿಯನ್ನು ಬಳಸಿ ನಾವು ಯಾವ ರೀತಿ ಕೃಷಿ ಮಾಡ್ತಾ ಇದ್ದೀವಿ ಅಂದರೆ ನೋಡಿ, ಒಂದು ಬಾಳೆಗೊನೆಯಲ್ಲಿ ಎಷ್ಟು ಒಂದು ಸುಂದರವಾದ ಒಂದು ಗೊನೆ ಬಂದಿದೆ. ಇದನ್ನು ನಾವು ಯಾವುದೇ ಒಂದು ಕೆಮಿಕಲ್ಲು ಫರ್ಟಿಲೈಸರು ಬಳಸ್ದೇ ನಾವು ಮಾಡ್ತಕ್ಕಂಥ ಒಂದು ಕೃಷಿ. ಈ ಕೃಷಿಯಲ್ಲಿ ನಿಜವಾಗಲೂ ಶಿವಾನಂದ ಸ್ವಾಮೀಜಿಯವರು ಹೇಳಿದಾಗೆ ಭೂಮಿಗೆ ನಾವು ಏನೂ ಹಾಕೋ ಅವಶ್ಯಕತೆ ಏನಿರೋದಿಲ್ಲ. ನಾವು ಕಾಸ್ಮಿಕ್ ಎನರ್ಜಿನ ಬಳಸಿ ಕೃಷಿ ಮಾಡಿದರೆ ನಮ್ಮ ಎಲ್ಲ ಜನರಿಗೂ ಅಮೃತಕ್ಕೆ ಸಮಾನವಾದ ಭೋಜನವನ್ನು ನೀಡ್ಬೋದು. ನಾವು ನಮ್ಮ ತೋಟದಲ್ಲಿ 1 ಎಕರ್ ಮಾಡೆಲ್ ಫ್ಲ್ಯಾಟಲ್ಲಿ ಹಾಕಿರುವಂಥ ಈ ಗೊನೆ ಇದು. ಸುಮಾರು ನಮ್ಮ 1 ಎಕರೆ ಫ್ಲ್ಯಾಟಲ್ಲಿ ನಾವು ಸುಮಾರು ಒಂದು 50 ಗಿಡವನ್ನು ಹಾಕಿದ್ದೇವೆ. ನಮ್ಮ ಒಂದು ನಿಯಮ ಏನಂದರೆ, ಮೊದಲೇ ಹೇಳಿದ್ದೇನೆ, ನಾವು ಒಂದು ಬಾಳೆಗೊನೆಯಲ್ಲಿ 1-2 ಹಣ್ಣು ಆದಮೇಲೆ ನಾವು ಇದನ್ನು ಕಟ್ ಮಾಡೋದು. ಈ ರೀತಿ ಎಲ್ಲ ರೈತರು ಇವತ್ತು ಸಾಲದ ಮೂಲದಲ್ಲಿ ಸಿಕ್ಕಾಕೊಂಡು ನರಳೋ ಬದಲು ಕೆಮಿಕಲು ಫರ್ಟಿಲೈಸರು ಕಳೆನಾಶಕ ಕೀಟನಾಶಕ ರಸಗೊಬ್ಬರವನ್ನು ಬಳಸ್ದೇ ಸ್ವಾಮಿ ಶಿವಾನಂದ ಅವರು ಹೇಳುವ ಮೆಥಡ್ನಲ್ಲಿ ಕಾಸ್ಮಿಕ್ ಎನರ್ಜಿಯನ್ನು ಬಳಸಿ ಕೃಷಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇದೊಂದು ಉದಾಹರಣೆ. ನಾವು ಇದನ್ನು 2 ವರ್ಷದಿಂದ ನಿರಂತರ ಅಭ್ಯಾಸ ಮಾಡ್ತಾಯಿದ್ದೀವಿ. ನೀವು ಕೂಡ ಇದನ್ನು ಪ್ರಯೋಗ ಮಾಡಿ ಯಶಸ್ವಿ ಆಗ್ಬೋದು. ನಾವು ಗೋವಾ ಆಧಾರಿತ ಕೃಷಿಯನ್ನು ಮಾಡ್ತಾಯಿದ್ದೀವಿ. ಹೀಗೆ ನಿಮ್ಗೆ ಯಾವಾಗ ಬೇಕಾದರೂ ಚೌಡಿಕಟ್ಟೆ ದೇಶಿ ಗೋಶಾಲೆ ನಮ್ಮ ತೋಟಕ್ಕೆ ಬಂದು ಭೇಟಿ ಮಾಡ್ಬೋದು. ನೀವು ಇದನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಶಿವಯೋಗ ಫಾರ್ಮ್ ಅವ್ರನ್ನ ಸಂಪರ್ಕಿಸ್ಬೋದು. ನಮಗೆ ಶಿವಯೋಗವನ್ನು ಹೇಳ್ಕೊಟ್ಟಂಥ ಮೈಸೂರು ಫಾರಂನವ್ರಿಗೂ ಎಲ್ಲರಿಗೂ ವಂದಿಸಿ ನೀವೆಲ್ಲರೂ ಅಮೃತಕ್ಕೆ ಸಮಾನವಾದ ಆಹಾರವನ್ನು ಬಳಸಿ ಅಂತೇಳಿ ವಿನಂತಿಸ್ಕೊಳ್ತೇನೆ. ನಮಸ್ತೆ ನಮಸ್ತೆ ನಮಸ್ತೆ. ನಿಮ್ಮ ಪಾಸಿಟಿವ್ ತಮ್ಮಯ್ಯ.